ಇವತ್ತು ವರ್ಣಟ ಡಾಕ್ಟರ್ ರಾಜ್ಕುಮಾರ್ ಅವರ 11ನೇ ಪುಣ್ಯಸ್ಮರಣೆ. ಪ್ರತಿ ವರ್ಷದಂತೆ ಈ ಬಾರಿಯೂ ಕೂಡ ಬೆಂಗಳೂರಿನ ಕಂಠೀರವ ಸ್ಟುಡಿಯೋದಲ್ಲಿರ್ತಕ್ಕಂತ ಡಾಕ್ಟರ್ ರಾಜ್ ಸ್ಮಾರಕದಲ್ಲಿ ಪುಣ್ಯಸ್ಮರಣೆ ಸಮಾರಂಭ ನಡೀತಾ ಇದೆ. ರಾಜ್ ಕುಟುಂಬಸ್ಥರು ಸಮಾಧಿಗೆ ಪೂಜೆಯನ್ನ ಸಲ್ಲಿಸುತ್ತಿದ್ದಾರೆ. ಪಾರ್ವತಮ್ಮ ರಾಜ್ಕುಮಾರ್, ಮಕ್ಕಳಾದ ಶಿವರಾಜ್ಕುಮಾರ್, ರಾಘವೇಂದ್ರ ರಾಜ್ಕುಮಾರ್, ಪುನೀತ್ ರಾಜ್ಕುಮಾರ್ ಪೂಜೆಯನ್ನ ಸಲ್ಲಿಸ್ತಾ ಇದ್ದಾರೆ. ಇನ್ನು ದೂರದ ಊರುಗಳಿಂದ ಬಂದಿರತಕ್ಕಂತ ರಾಜ್ ಅವರ ಅಭಿಮಾನಿಗಳು ಸಮಾಧಿ ಬಳಿ ನಿಂತಿದ್ದಾರೆ. ಎಸ್, ನೀವೀಗ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ, ಏನು ಸ್ಮಾರಕ ಇದೆ ಆ ಬಳಿಯಿಂದ ನಿಮಗೆ ನೇರ ಪ್ರಸಾರದ ದೃಶ್ಯಗಳನ್ನು ನಾವೀಗ ತೋರಿಸ್ತಾ ಇದ್ದೀರಾ. ಕುಟುಂಬಸ್ಥರೆಲ್ಲರೂ ಬಂದು ಡಾಕ್ಟರ್ ರಾಜ್ ಅವರ ಸಮಾಧಿಗೆ ಸ್ಮಾರಕಕ್ಕೆ ಪೂಜೆಯನ್ನು ಸಲ್ಲಿಸ್ತಾ ಇದ್ದಾರೆ. ಕುಟುಂಬ ಸಮೇತರಾಗಿ ಬಂದು ಪೂಜೆಯನ್ನು ಸಲ್ಲಿಸ್ತಿದ್ದಾರೆ. ಸಾಕಷ್ಟು ಸಂಖ್ಯೆಯಲ್ಲಿ, ಸಾವಿರಾರು ಸಂಖ್ಯೆಯಲ್ಲಿ ಅಭಿಮಾನಿಗಳು ಈಗಾಗಲೇ ನೆರೆದಿದ್ದಾರೆ. ಸಾಕಷ್ಟು ಮುಂಜಾಗ್ರತಾ ಕ್ರಮಗಳನ್ನು ಕೂಡ ಕೈಗೊಳ್ಳಲಾಗಿದೆ, ಶಿಬಿರಗಳನ್ನು ಕೂಡ ಹಮ್ಮಿಕೊಳ್ಳಲಾಗಿದೆ. ಕುಟುಂಬಸ್ಥರು ಪೂಜೆಯನ್ನು ನೆರವೇರಿಸಿದ ಬಳಿಕ ಅಭಿಮಾನಿಗಳಿಗೂ ಕೂಡ ಅಲ್ಲಿ ಅವಕಾಶವನ್ನು ಮಾಡಿಕೊಡಲಾಗುತ್ತೆ ಪೂಜೆಯನ್ನು ನೆರವೇರಿಸಲಿಕ್ಕೆ. ಎಸ್, ಪುನೀತ್ ರಾಜ್ಕುಮಾರ್ ಅವರು ಬಂದಿದ್ದಾರೆ, ಆ ದೃಶ್ಯಗಳನ್ನು ನೀವೀಗ ನೋಡ್ತಾ ಇದ್ದೀರಾ. ಕುಟುಂಬಸ್ಥರೆಲ್ಲರೂ ಕೂಡ, ಅಭಿಮಾನಿಗಳು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಸೇರಿದ್ದಾರೆ. ನೇರ ದೃಶ್ಯಾವಳಿಗಳನ್ನ ನೀವೀಗ ನೋಡ್ತಾ ಇದ್ದೀರಾ. ಸ್ಮಾರಕದ ಬಳಿಯಿಂದ ನಾವು ನಿಮಗೆ ಲೈವ್ ಫುಟೇಜ್ ಅನ್ನ ತೋರಿಸ್ತಾ ಇದ್ದೀವಿ. ವಿವಿಧ ರೀತಿಯ ಹೂಗಳಿಂದ ಅಣ್ಣವರ ಸಮಾಧಿಗೆ ಅಲಂಕಾರವನ್ನ ಮಾಡಿದ್ದಾರೆ. ಸಾವಿರಾರು ಸಂಖ್ಯೆಯಲ್ಲಿ ಅಭಿಮಾನಿಗಳು ಬಂದು ಜಮಾಯಿಸಿದ್ದಾರೆ. ಕುಟುಂಬಸ್ಥರೆಲ್ಲರೂ ಕೂಡ ಬಂದು ಪೂಜೆ ಪುನಸ್ಕಾರಗಳನ್ನ ಮಾಡ್ತಾ ಇದ್ದಾರೆ. ಅಣ್ಣವ್ರಿಗೆ ಇಷ್ಟವಾದಂತಹ ತಿಂಡಿ ತಿನಿಸುಗಳನ್ನ ಕುಟುಂಬಸ್ಥರು ತಂದಿರ್ತಾರೆ. ಹಾಗೆ ಅಭಿಮಾನಿಗಳು ಕೂಡ ತಮ್ಮ ಅಭಿಮಾನವನ್ನ ಮರೆಯೋದಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ಇಲ್ಲಿ ಜಮಾಯಿಸಿರ್ತಾರೆ. ಇವತ್ತು ಡಾಕ್ಟರ್ ರಾಜ್ಕುಮಾರ್ ಅವರ 11ನೇ ಪುಣ್ಯಸ್ಮರಣೆ. ಆ ಹಿನ್ನೆಲೆಯಲ್ಲಿ ಸಾಕಷ್ಟು ಶಿಬಿರಗಳನ್ನ ಕೂಡ ಪ್ರತಿ ವರ್ಷ ಆಯೋಜನೆ ಮಾಡಲಾಗುತ್ತೆ. ಅದೇ ರೀತಿ ಕೂಡ ಈ ವರ್ಷ ಕೂಡ ಶಿಬಿರಗಳನ್ನ ಆಯೋಜನೆ ಮಾಡಲಾಗುತ್ತೆ. ಅಭಿಮಾನಿಗಳು ಒಂದು ರೀತಿಯಲ್ಲಿ ಏನು ಅಣ್ಣವ್ರಿಗೆ ಸೇವೆಯನ್ನ ಸಲ್ಲಿಸ್ತಾರೆ ಅಂತಾನೆ ಹೇಳ್ಬೋದು. ಪ್ರತಿದಿನ ಕೂಡ ಅಲ್ಲಿ ಬಂದು ಪೂಜೆಯನ್ನ ಮಾಡುವಂತವ್ರು ಇರ್ತಾರೆ. ಇನ್ನ ಪ್ರತಿದಿನ ಬರೋದಿಕ್ಕೆ ಆಗದೆ ಇದ್ದವರು, ದೂರದ ಊರುಗಳಿಂದ ಬರುವಂತವರು ಇವತ್ತು ವರ್ಷಕ್ಕೊಂದ್ಸತಿ ಅಂದ್ರೆ ಪುಣ್ಯಸ್ಮರಣೆಯ ದಿನ ಸಾಕಷ್ಟು ಸಂಖ್ಯೆಯಲ್ಲಿ ಅಲ್ಲಿ ಅಭಿಮಾನಿಗಳು ಜಮಾಯಿಸಿದ್ದಾರೆ. ಇನ್ನು ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳು ನಡೀಬಾರದು. ಅಭಿಮಾನ ಒಂದ್ಸತಿ ಜಾಸ್ತಿ ಆದಾಗ ಕೆಲವೊಂದ್ಸತಿ ಅಹಿತಕರ ಸಂಘಟನೆಗಳು ಕೂಡ ನಡೆಯುತ್ತೆ, ಹಾಗಾಗಬಾರ್ದು ಅನ್ನೋಂಥ ದೃಷ್ಟಿನಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಪೊಲೀಸ್ ಭದ್ರತೆಯನ್ನ ಕೂಡ ಒದಗಿಸಲಾಗಿದೆ.